ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಪುಟ್ ಪುಟ್ ಸಮೋಸ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಸೇಮ್ ಸಮೋಸ ಥರನೇ ಮಾಡೋದು ಬಟ್ ಚಿಕ್ಕ ಚಿಕ್ಕ ಸೈಜು ಸಲಿಗೆ ಒಂದು ಮೂರರಿಂದ ನಾಲ್ಕೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಎಷ್ಟು ತಿಂದರೂ ಸಮಾಧಾನವೇ ಆಗೋಲ್ಲ ತಿಂತಾನೇ ಇರಬೇಕಪ್ಪ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಇದು ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಫಿಲ್ಲಿಂಗ್ ರೆಡಿ ಮಾಡ್ಕೊಬಿಡ್ಬೇಕು ಇದಕ್ಕೆ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆನೂ ಸಹ ಜಾಸ್ತಿ ಹಾಕೋಬಾರ್ದು ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಧನ್ಯಾನ ಬೇಳೆ ಮಾಡಿ ಹಾಕೊಂಡಿದ್ದೀನಿ ಹಾಗೇ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ಇದರಲ್ಲಿ ಏನು ಖಾರ ಇರೋಲ್ಲ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಹಾಗೆಯೇ ಒಂದು ಇಂಚ್ ಆಗೋಷ್ಟು ಶುಂಠಿನ ತುರಿದು ಸೇರಿಸಿದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಮೊದಲಿಗೆ ಫ್ರೈ ಮಾಡಬೇಕು ಧನಿಯಾ ಜೊತೆಗೆ ನೀವು ಸೋಂಪು ಕಾಳಿನ ಸಹ ಸೇರಿಸಬಹುದು ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಮಸಾಲೆಗಳನ್ನ ಸೇರಿಸೋಣ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶಿನ ಹಾಗೇ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಚಾಟ್ ಮಸಾಲ ಮಿಕ್ಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಇದನ್ನ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಎಲ್ಲ ಸೀದೋಗ್ಬಿಡತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿರೋ ಆಲೂಗೆಡ್ಡೆ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮೀಡಿಯಂ ಸೈಜ್ ಆಲೂಗೆಡ್ಡೆ ಸೇರಿಸ್ತಾ ಇದ್ದೀನಿ ನಿಮಗೆ ಸಮೋಸಾಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ತಗೊಳ್ಳಿ ಆಲೂಗೆಡ್ಡೆನೂ ಅಷ್ಟೇ ತುಂಬಾ ನೀರ್ ನೀರ್ ಆಗೋ ತರ ಬೇಯಿಸ್ಕೋಬಾರದು ಇದು ಡ್ರೈ ಆಗಿರಬೇಕು ಅವಾಗ್ಲೇನೆ ಫಿಲ್ಲಿಂಗ್ ಚೆನ್ನಾಗಿ ಕೂತ್ಕೊಳ್ಳೋದು ಎಣ್ಣೆಗೆ ಮೇಲೆ ಅದು ಸಾಫ್ಟ್ ಆಗಿಬಿಡುತ್ತೆ ಫಿಲ್ಲಿಂಗ್ ಎಲ್ಲ ನಮಗೆ ನೀರ್ ನೀರು ತರ ಇದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಆಲೂಗೆ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಸಾಲೆ ನೋಡಿ ಇದೇ ರೀತಿ ಡ್ರೈ ಡ್ರೈ ಆಗೇ ಇರಬೇಕು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡಿ ಆಲೂಗೆಡ್ಡೆಗೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಆಗೋಷ್ಟು ನಿಂಬೆ ರಸನ ಸೇರಿಸೋಣ ನಿಂಬೆ ರಸ ಇಲ್ಲ ಅಂದ್ರೆ ಆಮ್ಚೂರ್ ಪೌಡರ್ ನಾವು ಮಸಾಲೆ ಹಾಕಿದ್ವಲ್ಲ ಆವಾಗಲೇ ಆಮ್ಚೂರ್ ಪುಡಿನ ಸೇರಿಸ್ಕೊಳ್ಳಿ ಅಂದ್ರೆ ಡ್ರೈ ಮ್ಯಾಂಗೋ ಪೌಡರ್ ಅದಿಲ್ಲ ಅಂದ್ರೆ ನಿಂಬೆ ರಸ ಕೊನೆಯಲ್ಲಿ ಈ ರೀತಿ ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನಮಗೆ ಸಮೋಸಾ ಒಳಗಡೆ ಫಿಲ್ಲಿಂಗ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪನು ಬಿಸಿ ಇರಬಾರ್ದು ಸೊ ಇವಾಗ ಫಿಲ್ಲಿಂಗ್ ರೆಡಿ ಆಗಿದೆ ನೆಕ್ಸ್ಟ್ ಸಮೋಸಾಗೆ ಮೇಲ್ಗಡೆ ಲೇ ಮೈದಾ ಲೇಯರ್ ಇರುತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಳನ್ನು ಈ ರೀತಿ ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕಾಳು ಹಾಕೋದ್ರಿಂದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ನಾನಿಲ್ಲಿ ಬಿಸಿ ಮಾಡಿ ಸೇರಿಸ್ತಾ ಇಲ್ಲ ಎಣ್ಣೆ ಹಾಕೋ ಒಳಗಿದ್ರೆ ಸ್ವಲ್ಪ ಬಿಸಿ ಮಾಡಿ ಸೇರಿಸಿ ತುಪ್ಪ ಬದಲಾಗಿ ಡಾಲ್ಡಾ ಬೆಣ್ಣೆನ ಸಹ ಯೂಸ್ ಮಾಡ್ಬೋದು ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಿಟ್ಟಿಗೂ ತುಪ್ಪ ಚೆನ್ನಾಗಿ ಹೊಂದ್ ಹೊಂದ್ಕೋಬೇಕು ಈ ರೀತಿ ಮುಷ್ಟಿ ಹಿಡಿದ್ರೆ ಹಿಟ್ಟೆಲ್ಲ ಒಂದ್ಗೂಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ನೋಡಿ ಈ ರೀತಿ ಗಟ್ಟಿಯಾಗಿ ಕಲ್ಸ್ಕೊಂಡಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದದ ನಂತರ ನಾವು ಪೂರಿಗೆಲ್ಲ ಸಣ್ಣ ಸಣ್ಣ ಉಂಡೆಗಳಾಗಿ ಪೀಸಸ್ ಮಾಡ್ಕೋತೀವಲ್ಲ ಆ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೋತಾ ಇದ್ದೀನಿ ಆ ನಂತರ ಒಂದೊಂದು ಪೀಸ್ ತಗೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬೇಗನೆ ಮಾಡಬಹುದು ಅವಾಗ ಇವಾಗ ನಾವು ಪ್ರೆಸ್ ಮಾಡಿಟ್ಕೊಂಡಿರೋ ಮೈದಾ ಉಂಡೆನ ತಗೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ ಲಟ್ಸೋದು ಅಷ್ಟೇನೆ ರೌಂಡ್ ಆಗಿ ಲಟ್ಟಿಸಬಾರ್ದು ಓವಲ್ ಶೇಪಲ್ಲಿ ಅಲ್ಲಿ ಲಟ್ಟಿಸ್ಬೇಕು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹತ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಗರಿ ಗರಿಯಾಗಿ ಬರುತ್ತೆ ಹಾಗೇನೆ ಇದು ಅಕ್ಕಿ ಹಿಟ್ ಹಾಕಿದ್ರೆ ಇದಕ್ಕೆ ಅಂಟ್ಕೊಳ್ಳಲ್ಲ ಜಾಸ್ತಿ ನೋಡಿ ಈ ರೀತಿ ಓವಲ್ ಶೇಪ್ ನಲ್ಲಿ ಲಟ್ಟಿಸ್ಕೋಬೇಕು ತೆಳುವಾಗಿ ಆ ನಂತರ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿದ್ರೆ ಎರಡು ಸಮೋಸ ಆಗುತ್ತೆ ನಾವು ಕಟ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಇದನ್ನ ನೀರನ್ನ ಈ ರೀತಿ ಅಪ್ಲೈ ಮಾಡಿ ನೋಡಿ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ಕೆಳಗಡೆ ಈ ರೀತಿ ಪ್ರೆಸ್ ಮಾಡಿ ಸೀಲ್ ಓಪನ್ ಆಗಬಾರ್ದು ಕೆಳಗಡೆ ಆನಂತರ ಇನ್ನೊಂದು ಎಜ್ಜ ತಂದು ಅದ್ರ ಮೇಲಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಕೋನ್ ಸಿಗತ್ತೆ ಸೊ ಇವಾಗ ಈ ಕೋನ್ ಒಳಗಡೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಸಾಲೆನ ಈ ರೀತಿ ಫಿಲ್ ಮಾಡಿ ಈ ಸುತ್ತ ಸೈಡಲ್ಲೆಲ್ಲ ಮೈದಾದಿರುತ್ತಲ್ಲ ಅದಕ್ಕೆ ಮತ್ತೆ ನೀರನ್ನು ಈ ರೀತಿ ಹತ್ಕೊಂಡು ಜಸ್ಟ್ ಅದನ್ನ ಪ್ರೆಸ್ ಮಾಡಿದ್ರೆ ಆಯ್ತು ಸಮೋಸ ನೀಟಾಗಿ ಸೀಲ್ ಆಗುತ್ತೆ ಎಲ್ಲೂ ಓಪನ್ ಇರಬಾರ್ದು ಆ ರೀತಿ ನೋಡ್ಕೊಳ್ಳಿ ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗಿಬಿಟ್ರೆ ಎಣ್ಣೆ ಎಲ್ಲ ಗಲೀಜಾಗುತ್ತೆ ನಾನು ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಾವು ಎಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ನೀರನ್ನು ಅಪ್ಲೈ ಮಾಡಿ ಈ ರೀತಿ ಎಡ್ಜಸ್ಟ್ನ ಸೀಲ್ ಮಾಡ್ಕೊಳ್ಳಿ ಮೊದಲು ಸೀಲ್ ಮಾಡಿದ್ರೆ ಕೋನ್ ಸಿಗತ್ತೆ ಆನಂತರ ಒಳಗಡೆ ಫಿಲ್ಲಿಂಗ್ನ ತುಂಬಿ ಮತ್ತೆ ಮೇಲ್ಗಡೆ ಏನಿರುತ್ತಲ್ಲ ಅದಕ್ಕೆಲ್ಲ ನೀರನ್ನು ಅಪ್ಲೈ ಮಾಡಿ ಸೀಲ್ ಮಾಡಿದ್ರೆ ಆಯ್ತು ತುಂಬಾ ಸಿಂಪಲ್ ಇದು ಒಂದು ಎರಡು ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಅಷ್ಟೇನೆ ಆನಂತರ ತುಂಬಾ ಬೇಗನೆ ಮಾಡಬಹುದು ನೋಡಿ ಸೊ ಇವಾಗ ಎಲ್ಲ ಸಮೋಸನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಟ್ ಪುಟಾಣಿ ಸಮೋಸ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೆ ಕೊಟ್ರು ಅಷ್ಟೇನೆ ಒಬ್ಬರು ಒಂದು ಐದರಿಂದ ಆರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಇವಾಗ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು ಹಾಕಿದ ತಕ್ಷಣ ಮೇಲ್ ಬರಲೇಬಾರ್ದು ಸಮೋಸ ಇಲ್ಲ ಅಂದ್ರೆ ಮೇಲ್ಗಡೆ ಬೇಗನೆ ಕ್ರಿಸ್ಪಿ ಆಗಲ್ಲ ಮೆತ್ ಮೆತ್ತಗಿರುತ್ತೆ ನೋಡಿ ಹಾಕ್ತಿದ ಹಾಗೆ ನೊರೆನೂ ಬರ್ತಾ ಇಲ್ಲ ಜಾಸ್ತಿ ಮೇಲ್ಗಡೆನೂ ಬರ್ತಾ ಇಲ್ಲ ಸಮೋಸ ಹಾಗೇನೆ ಇದನ್ನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಗ ಆಗಲಿ ಅಂತ ನೀವೇನಾದರೂ ಮೀಡಿಯಂ ಹತ್ರ ಅಥವಾ ಹೈ ಫ್ಲೇಮ್ ಇಟ್ಟರಂತೂ ಸಮೋಸ ಖಂಡಿತವಾಗ್ಲು ಕ್ರಿಸ್ಪಿಯಾಗಿ ಇರಲ್ಲ ಒಂದು ಮೂರು ನಿಮಿಷ ಆದ ನಂತರ ನೋಡಿ ಎಲ್ಲ ಸಮೋಸ ಅದಾಗಿದ್ದದೆ ಮೇಲೆ ರೀತಿ ಬರುತ್ತೆ ಆ ನಂತರ ಒಂದು ಹಲ್ಲೆ ಸಹಾಯದಿಂದ ಈ ರೀತಿ ಸ್ಟಿರ್ ಮಾಡ್ತಾ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು ನೋಡಿ ಎಲ್ಲೂ ಸೀಲ್ ಓಪನ್ ಆಗಿಲ್ಲ ನೀಟಾಗಿ ತುಂಬಾ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ವ ಈ ಕಲರ್ಗೆ ಬರಬೇಕು ಸಮೋಸ ಅವಾಗ ಮಾತ್ರ ಕ್ರಿಸ್ಪಿಯಾಗಿ ಬರೋದು ಸೊ ಇವಾಗ ಇದನ್ನ ಒಂದು ಸ್ಟ್ರೈನರ್ ಗೆ ಹಾಕೋತಾ ಇದೀನಿ ನೀವು ಮೈದಾ ಹಿಟ್ಟನ್ನು ಬದಲಾಗಿ ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡಬಹುದು ಸೇಮ್ ಮೆಥೆಡ್ ತುಪ್ಪ ಹಾಕಿ ಹಾಗೇ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಮೀಡಿಯಮ್ ಆಗಿ ಕಾದಿರೋ ಎಣ್ಣೆನಲ್ಲಿ ಈ ಸಮೋಸಗಳನ್ನ ಫ್ರೈ ಮಾಡ್ಕೊಂಡ್ರೆ ಗೋಧಿ ಹಿಟ್ಟಿನ ಸಮೋಸಾನು ಸೇಮ್ ಅಷ್ಟೇ ರುಚಿಯಾಗಿರುತ್ತೆ ಫಿಲ್ಲಿಂಗು ಅಷ್ಟೇ ನಾನಿಲ್ಲಿ ಬರೀ ಆಲೂಗೆಡ್ಡೆನ ಉಪಯೋಗಿಸಿದೀನಿ ನೀವು ಆಲೂಗೆಡ್ಡೆ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ತರಕಾರಿಗಳನ್ನ ಸೇರಿಸ್ಕೊಂಡು ಸಹ ಫಿಲ್ಲಿಂಗ್ ಮಾಡ್ಕೋಬಹುದು ಸೊ ನೋಡಿದ್ರಿ ಅಲ್ವಾ ಮಿನಿ ಆಲೂ ಸಮೋಸ ಯಾವ ರೀತಿ ಮಾಡೋದು ಅಂತ ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿ ಟೀ ಜೊತೆ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಎಂಜಾಯ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಚಾನೆಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು